ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಜನಸಾಮಾನ್ಯರ ಸಭೆ ಸಮಾರಂಭ ಕಾರ್ಯಕ್ರಮಗಳಿಗೆ 50-50 ರೂಲ್ಸ್ ಪಾಲಿಸುವಂತೆ ಆದೇಶಿಸುವ ಜನನಾಯಕರೇ ಗುಂಪು ಗುಂಪಾಗಿ ಸೇರಿ ಸಭೆ ಕಾರ್ಯಕ್ರಮ ಮಾಡುತ್ತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರ ಪಾಲಿಸದೆ ಒಂದೇ ವೇದಿಕೆಯಲ್ಲಿ ಸೇರಿದ್ದರು. ಸಾಮಾನ್ಯ ಜನರು ರೂಲ್ಸ್ ಪಾಲಿಸದೆ ಇದ್ದಾಗ ದಂಡ ವಿಧಿಸುವ ಅಧಿಕಾರಿಗಳು ಜನಪ್ರತಿನಿಧಿಗಳ ಮೇಲೆ ಏಕೆ ಕ್ರಮ ಕೈಗೊಳ್ಳುವುದಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಜನಪ್ರತಿನಿಧಿಗಳ ಈ ನಡೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ಕೋವಿಡ್ ಸೋಂಕು ಮತ್ತಷ್ಟು ಹರಡಲು ಪುಷ್ಟಿ ನೀಡಿದಂತಾಗಿದೆ. ವೇದಿಕೆ ಚಿಕ್ಕದಿದೆ, ನಿಧಾನವಾಗಿ ಒಬ್ಬೊಬ್ಬರೇ ಬಂದು ಅಭಿನಂದನೆ ಸಲ್ಲಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ಸಾಲಾಗ್ತೀನಿ. ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಎನ್ ಜಿ ನಾಗರಾಜ್ ಅವರು ಮತ್ತು ಸದಸ್ಯರುಗಳು, ಪದಗ್ರಹಣ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಕಾನನಗಳಿಂದ ಕಲ್ಪತರು ದೇವದಾರುಗಳ ನೆಲೆಯಿಂದ ಪಾರಿಜಾತ ಸುಗಂಧ ಸಿರಿದಳಿರಿನಿಂದ ಹೆಸರಿಡದ ಹಕ್ಕಿಗಳ ಇನಿದನಿಗಳಿಂದ ಹರಸುವ ಅಧ್ಯಕ್ಷರುಗಳಾದ ಶ್ರೀಯುತ ಚನ್ನಬಸಪ್ಪನವರು ಆಗಮಿಸಿದ್ರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ.